ಇದು ಒಂದು ಆದ ಘಟನೆ ನನ್ನ ಪರಿಚಿತರಲ್ಲೇ ಆದಂತಹದ್ದು ಅವನಗೊಂದು ಹೆಸರು ಕೊಡೋಣ ನರಹರಿ ಅಂತ ನರಹರಿ ಮೋಟರ್ ಸೈಕಲ್ ಓಡಿಸ್ಕೊಂಡು ಹೋಗ್ತಾ ಇದ್ದ ರಾತ್ರಿ ಸುಮಾರು ಎಂಟು ಗಂಟೆ ಆಗಿರಬೇಕು ಆಫೀಸಿಂದ ಮನೆಗೆ ಹೋಗ್ತಾ ಇದ್ದಾನೆ ಎಷ್ಟೋ ಸಲ ನಾವೇನ್ ಮಾಡ್ತೀವಿ ಗೊತ್ತಾ ಗಾಡಿ ಓಡಿಸ್ತಾ ಇರ್ತೀವಿ ಲಕ್ಷ್ಯ ಇರೋಲ್ಲ ಗಾಡಿ ಕಡೆ ಏನೋ ವಿಚಾರ ಮಾಡ್ತಾ ಇರ್ತೀವಿ ಅತ್ಯಂತ ಯಾಂತ್ರಿಕವಾಗಿ ಮನೆಗೆ ಮುಟ್ಟಿಬಿಡ್ತೀವಿ ಹಾಗೆ ನರಹರಿ ಹಾಗೇನೆ ಯಾಂತ್ರಿಕವಾಗಿ ಗಾಡಿ ಓಡಿಸ್ಕೊಂಡ್ ಬರ್ತಾ ಇದ್ದ ರಸ್ತೆಯಲ್ಲಿ ಯಾರೂ ಇಲ್ಲ ಅವನ ಮನಸ್ಸಲ್ಲಿ ಆಗ್ತಿರುವಂತಹ ಸಂಕಟ ಏನ್ ಗೊತ್ತಾ ಹಿಂದಿನ ದಿವಸ ಅವ್ರ ಮ್ಯಾನೇಜರ್ ಕರೆದು ಹೇಳಿದ್ದಾರೆ ನೋಡಪ್ಪ ನಮ್ದೀಗ ಉತ್ಪನ್ನ ಕಮ್ಮಿ ಆಗ್ತಾ ಇದೆ ಲಾಭ ಕಮ್ಮಿ ಆಗ್ತಾ ಇದೆ ಅದಕ್ಕೆ ಕೆಲವು ಕೆಲಸಗಳನ್ನು ತೆಗೆದು ಹಾಕ್ತಾ ಇದ್ದೀವಿ ಬಹುಶಃ ಇನ್ ಬರೋ ಶನಿವಾರನೇ ನಿನ್ನ ಕೆಲಸದ ಕಡೆ ದಿವಸ ಅನಿಸುತ್ತೆ ಬೇರೆ ಕೆಲಸ ನೋಡ್ಕೋ ಅಂದ್ರು ಇವತ್ತಾಗಲೇ ಬುಧವಾರ ಮೂರು ದಿವಸದಲ್ಲಿ ಕೆಲಸ ಹುಡ್ಕೊಳ್ಳೋದು ಹೇಗೆ ಚಿಂತೆ ಬಂದ್ಬಿಡ್ತು ಅಪ್ಪ ಅಮ್ಮ ನೋಡ್ಕೊಳ್ಳೋದು ಹೇಗೆ ನಾನು ಹೆಂಡತಿ ಮಗ ಇದ್ದಾನೆ ಅವ್ರ ಶಿಕ್ಷಣ ಮಗನ ಶಿಕ್ಷಣ ಮಾಡೋದು ಹೇಗೆ ಊಟಕ್ಕೆ ಏನ್ ಮಾಡಬೇಕು ನಾನು ಆ ಚಿಂತೆಯಲ್ಲಿ ದಿಕ್ಕು ತಪ್ಪಿದಂಗಾಗಿತ್ತು ಅವನಿಗೆ ಕೆಲಸ ಹೋಗ್ಬಿಡುತ್ತಲ್ಲ ಅಂತ ಆ ವಿಚಾರದಲ್ಲಿ ಗಾಡಿ ಓಡಿಸ್ಕೊಂಡ್ ಬರ್ತಾ ಇದ್ದ ದನ ಆಯ್ತು ನೋಡ್ತಾನೆ ಯಾವುದೋ ಮನುಷ್ಯ ಎಲ್ಲಿದ್ನೋ ಟಕ್ ಅಂತ ರಸ್ತೆ ಅಡ್ಡಕ್ಕೆ ಬಂದ್ಬಿಟ್ಟಿದ್ದಾನೆ ಇವ್ರು ಮೋಟರ್ ಸೈಕಲ್ ಹೊಡುತ್ತೆ ಅವನಿಗೆ ನೋಡಿದ ಮನುಷ್ಯ ಕೆಳಗೆ ಬಿದ್ದಿದ್ದಾನೆ ತಲೆಯಿಂದ ರಕ್ತ ಸೋರ್ತಾಯ್ತು ಅಯ್ಯೋ ಪಾಪ ಪೆಟ್ಟಾಯ್ತಲ್ಲ ಅವನಿಗೆ ಅನ್ಕೊಂಡ ತಿರುಗಿ ನೋಡಿದ ರಸ್ತೆಯಲ್ಲಿ ಒಬ್ಬರು ಇಲ್ಲ ಹೋಗ್ಬಿಡಣ್ಣ ಏನಾಗ್ತದ ನನ್ನ ಚಿಂತೆ ನನಗೆ ಇವನ್ ಹಾಕೊಂಡ್ ಮತ್ತೆ ಪೊಲೀಸ್ ಸ್ಟೇಷನ್ ಹೋಗಿ ಆಸ್ಪತ್ರೆಗೆ ಹಾಕಿ ಓಡಾಡ್ಬೇಕಲ್ಲ ಹೋಗ್ಬಿಡ್ಬೇಕು ಅನ್ಕೊಂಡ ಮತ್ತೊಂದು ಕ್ಷಣ ಒಳಗಿದ್ದಂತ ಕ್ಷೀಣ ಧ್ವನಿ ಹೇಳ್ತು ಆ ಮಾಡ್ಬೇಡ ನರಹರಿ ಪಾಪ ಅವ್ನ ಕಷ್ಟ ಏನೋ ಏನೋ ಸತ್ತು ಹೋದ್ರೆ ಪಾಪ ಆಸ್ಪತ್ರೆಗೆ ಸೇರ್ಸ ಅವನ ಅಂತ ಆ ಧ್ವನಿಯನ್ನು ಕೇಳ್ದ ಮೋಟರ್ ಸೈಕಲ್ ಪಕ್ಕಕ್ಕೆ ಹಾಕಿದ ಕೈ ಮಾಡಿದ ಯಾವುದೋ ಒಂದು ಆಟೋ ರಿಕ್ಷೆ ಬಂತು ಅದರಲ್ಲಿ ಇಬ್ಬರೂ ಸೇರಿ ಅವ್ನು ಹಾಕೊಂಡು ಆಸ್ಪತ್ರೆಗೆ ತಂದು ಸೇರಿಸಿದ್ರು ತಲೆಗೆ ಪೆಟ್ಟಾಗಿದೆ ಅಂತ ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ಐಸಿಯು ದಲ್ಲಿ ಹಾಕಿಬಿಟ್ರು ಇವನು ಅವ್ನು ಯಾರು ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಯಾರಿಗೆ ಹೇಳೋ ಸುದ್ದಿ ಇದನ್ನ ಅವನ್ ಜೇಬೆಲ್ಲ ತೆಗೆದು ನೋಡಿದಾಗ ಒಂದು ಪರ್ಸ್ ಇತ್ತು ಆ ಪರ್ಸ್ ಒಳಗೊಂದು ಸಣ್ಣ ನಂಬರ್ ಒಂದು ಕಾಗದ ಅದ್ರೊಳಗೊಂದು ನಂಬರ್ ಬರ್ದಿತ್ತು ಫೋನ್ ನಂಬರ್ ಅವ್ರದ್ದು ಇರಬೇಕು ಅವ್ರ ಮನೆಯವರದು ಅಂತ ಫೋನ್ ಮಾಡಿದ ಆ ಫೋನ್ ಸದ್ದಾಗ್ತಾ ಇದೆ ಯಾರೂ ಫೋನ್ ತಗೊಳ್ಳೇ ಇಲ್ಲ ಐದು ಸಲ ಎಂಟು ಸಲ ಹತ್ತು ಸಲ ಮಾಡಿದ ಕೊನೆ ಬೇಜಾರ್ಯಾಕ್ಸ್ ಸುಮ್ಮನೆ ಕೂತ್ಕೊಂಬಿಟ್ಟ ಅವನ ಭಯ ಏನು ಅಂದ್ರೆ ಇವನ್ ಮನೆಯವ್ರು ಯಾರು ಬರದ್ರೆ ಆಸ್ಪತ್ರೆ ಖರ್ಚು ಕೊಡೋರು ಯಾರು ಏನಾದರೂ ಆದ್ರೆ ಮುಂದಿನ ಕೆಲಸ ಏನು ಒಪ್ಸೋದು ಇದನ್ನ ಅಂತ ಪೊಲೀಸ್ಗೂ ಹೇಳ್ದ ಅವರು ನೋಡೋಣ ಅಂದ್ರು ಇದು ರಾತ್ರಿ ಹತ್ತುವರೆ ಆಗ್ಬಿಟ್ಟಿದೆ ಆಗ್ಲೇನೆ ಇವನು ಅಲ್ಲೇ ಕೂತಿದ್ದಾನ ಹೊರಗಡೆ ಯಾರೂ ಇಲ್ಲಲ್ಲ ಹನ್ನೊಂದುವರೆ ಹೊತ್ತಿಗೆ ಒಂದು ಫೋನ್ ಬಂತು ಇವನಿಗೆ ಇವ್ರು ಮಾಡಿದ್ನಲ್ಲ ಕಾಗದಲ್ಲಿರುವಂತ ನಂಬರು ಅದರದೇ ಫೋನ್ ಅಯ್ಯೋ ಅಂತೂ ಯಾರೋ ಒಬ್ಬರು ಪ್ರತಿಕ್ರಿಯೆ ಕೊಟ್ಟಿರಲ್ಲ ಅಂದ ತಕ್ಷಣ ಫೋನ್ ತಗೊಂಡ ಆ ಕಡೆಯಿಂದ ಹುಡುಗಿ ಧ್ವನಿ ಕೇಳಿಸ್ತು ಸರ್ ನೀವು ಫೋನ್ ಮಾಡಿದ್ರಾ ನನ್ನ ಮೊಬೈಲ್ಗೆ ಅಂತ ಹೌದಮ್ಮ ಎಷ್ಟು ಸಲ ಮಾಡೋದು ಯಾರು ತಗೋತಾ ಇಲ್ಲ ಫೋನು ಅಂತ ಕ್ಷಮಿಸಿ ಸರ್ ಸ್ವಲ್ಪ ತೊಂದರೆಯಲ್ಲಿದ್ದೆ ತಗೊಳಕಾಗ್ಲಿಲ್ಲ ಏನ್ ವಿಷಯ ಅಂತ ಕೇಳಿದ್ಲು ಅವನು ಹೇಳಿದ ಈ ಮನುಷ್ಯ ಹೆಂಗಿದ್ದಾನೆ ನಿಮ್ಗೆ ಏನ್ ಸಂಬಂಧಾನ ಇವರು ಹೌದು ನನ್ನ ಅಣ್ಣ ಅವನು ಅಂದ್ಲಕ್ಕೆ ಅವನಿಗೆ ಹಿಂಗೆ ಪೆಟ್ಟಾಗಿದೆ ಇಂಥ ಅಲ್ಲಿ ಹಿಂಗೆ ಐಸಿಯು ದಲ್ಲಿ ಹಾಕಿದ್ದೀವಿ ದಯವಿಟ್ಟು ಬಂದ್ಬಿಡಿ ತಕ್ಷಣ ಬನ್ನಿ ನೋಡ್ಕೋಬೇಕವನ ಅಂತ ಹಾಕಿ ಒಂದೇ ಸಲ ದುಃಖದಿಂದ ಬಿಕ್ಕಿದ ಹಾಗೆ ಧ್ವನಿ ಕೇಳಿಸ್ತೀವನಿಗೆ ಹಾಕಿ ಒಂದು ಕ್ಷಣ ತಡೆದು ಹೇಳಿದ್ದು ಸರ್ ಇಷ್ಟು ಉಪಕಾರ ಮಾಡಿದ್ದೀರಿ ಸರ್ ಇನ್ನೊಂದು ಉಪಕಾರ ಮಾಡ್ತೀರಾ ನಾಳೆ ಬೆಳಿಗ್ಗೆವರೆಗೂ ನೀವೇ ನೋಡ್ಕೋತೀರಾ ಸರ್ ಅವನ್ನ ನನ್ನ ಅಣ್ಣ ಅವನು ಒಂದು ತಂಗಿ ನನಗೆ ಎರಡು ಕಾಲು ಇಲ್ಲ ನನ್ನ ತಂದೆಗೆ ಹೃದಯಾಘಾತ ಆಗಿ ಆಸ್ಪತ್ರೆಗೆ ಹಾಕಿದ್ದೀವಿ ನನ್ನ ತಾಯಿಗೆ ಪಾರ್ಶ್ವವಾಯು ಆಗಿ ಮೂರು ತಿಂಗಳಾಯ್ತು ಆಕೆ ಅಲಗಾಡೋ ಹೋಗಿಲ್ಲ ಮನೆಯಲ್ಲಿ ಯಾರೂ ಇಲ್ಲ ಬರೋದಕ್ಕೆ ನಾನು ಚಿಕ್ಕಪ್ಪನಿಗೆ ಹೇಳ್ತೀನಿ ಬೆಳಗ್ಗೆ ಬರ್ತಾರೆ ಚಿಕ್ಕಪ್ಪನ ಕರ್ಕೊಂಡು ನಾ ಬರ್ತೀನಿ ನೀವು ಚಿಂತೆ ಮಾಡಬೇಡಿ ಸರ್ ಜವಾಬ್ದಾರಿ ನಾವು ತಗೋತೀವಿ ಆದ್ರೆ ದಯವಿಟ್ಟು ಇವತ್ತು ಒಂದು ರಾತ್ರಿ ನನ್ನ ಅಣ್ಣ ನೋಡ್ಕೋತೀರಾ ಅಂತ ಹುಡುಗಿ ಅಳ್ತಾ ಇದ್ಲು ಫೋನ್ನಲ್ಲಿ ಇವನಿಗೆ ತಲೆ ಭ್ರಮೆ ಆದಂಗೆ ಆಗ್ಬಿಡ್ತು ಆ ಹುಡುಗಿ ಎರಡು ಕಾಲಿಲ್ಲ ತಂದೆ ಆಸ್ಪತ್ರೆಯಲ್ಲಿದ್ದಾರೆ ಹೃದಯಾಘಾತ ಆಗಿ ತಾಯಿ ಪಾರ್ಶ್ವವಾಯಿಯಾಗಿದೆ ಆಗಿದೆ ಆಕೆ ನೋಡ್ಕೊಳ್ಳೋ ಶಕ್ತಿ ಇಲ್ಲ ಅವರಿಬ್ಬರೂ ನಿಭಾಯಿಸ್ತಾ ಇದ್ದಾಳ ಹುಡುಗಿ ಮತ್ತಿಲ್ಲ ಅಣ್ಣ ಅವನೊಬ್ಬನೇ ಜೀವನಕ್ಕೆ ಆಧಾರವಾದವನು ಅವನ ಹಿಂಗಾಗಿದ್ದಾನೆ ಕೂತ್ಕೊಂಡ ಮಾಡ್ತೀನಮ್ಮ ಬೆಳಿಗ್ಗೆ ಬನ್ನಿ ಅಂತ ಹೇಳ್ದ ಅಲ್ಲಿ ಹೋಗಿ ಆ ಕಾಜಿನ ಖಿಂಡಿಯಲ್ಲಿ ಆಯಿಯುದಲ್ಲಿ ಬಂದ್ಕೊಂಡಿದ್ದಲ್ಲ ಹುಡುಗ ಅವನ ಮುಖ ನೋಡ್ದ ಮುಖ ಮಾತ್ರ ಕಾಣಿಸ್ತಾ ಇತ್ತು ಒಂದು ವಿಶೇಷ ಹೊಳೆದು ಬಿಡುತ್ತ ನರಹರಿಗೆ ಆ ಹುಡುಗ ಬರೀ ಸಾವಿನೊಡನೆ ಮಾತ್ರ ಹೋರಾಟ ಮಾಡ್ತಾ ಇಲ್ಲ ತನ್ನ ಬದುಕಿನೊಡನೂ ಹೋರಾಟ ಮಾಡ್ತಾ ಇದ್ದಾನೆ ಬದುಕಿನ ಜೊತೆಗೆ ಸಾವಿನ ಜೊತೆಗೆ ಹೋರಾಟ ಮಾಡೋ ಹುಡುಗ ಆಯುಸಿಯುದಲ್ಲಿದ್ದಾನೆ ಅವನಷ್ಟು ಹೋರಾಟ ಮಾಡುವಾಗ ನನಗೊಂದು ಕೆಲಸದ ವಸ್ತು ಹೋರಾಟ ಮಾಡೋಕ್ಕಾಗಲ್ವಾ ನನ್ನ ಕೆಲಸ ಕಷ್ಟ ಆಯ್ತಾ ನನಗೆ ಅಯ್ಯೋ ಮಾಡ್ತೀನಿ ಬಿಡು ಅನಿಸ್ತು ಆ ಹುಡುಗ ಅಂತ ಸಾಧನೆ ಮಾಡುವಾಗ ಅಸಹಾಯಕಳಾಗಿದ್ದ ತಂಗಿ ಆ ಮನೆಗೋಸ್ಕರ ಅಷ್ಟು ಒದ್ದಾಡುವಾಗ ಅಯ್ಯೋ ಬಿಡಿ ನಾನು ಕೆಲಸ ಬೇರೆ ಮಾಡ್ತೀನಿ ಅಂತ ಒಂದು ಅಪೂರ್ವ ಆತ್ಮವಿಶ್ವಾಸ ಉಕ್ಕಿ ಬಂತು ಅವನಿಗೆ ಒಂದ್ ಹೇಳ್ದ ಬಿಡಿ ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಈ ಕೆಲಸಕ್ಕೋಸ್ಕರ ಬದುಕಿಲ್ಲ ನಾನು ಅಂದ ಮರು ದಿವಸ ಬೇರೆ ಬೇರೆ ಕಂಪನಿಗೆ ಹೋದ ತನ್ನೆಲ್ಲಾ ತನ್ನ ಬಯೋಡೇಟಾ ಕೊಟ್ಟು ಬಂದ ಬೇರೆ ಕೆಲಸ ಸಿಕ್ತು ಇವ್ ನಂಬಲಿಕ್ಕಿಲ್ಲ ಇವತ್ತು ಅವನು ಅತ್ಯಂತ ದೊಡ್ಡ ಕಂಪನಿಗೆ ವೈಸ್ ಪ್ರೆಸಿಡೆಂಟ್ ಆಗಿದ್ದಾನೆ ಅವನು ಹೇಳ್ತಾನೆ ಅವ್ ತನ್ನ ಹಿಂದಿನ ಕಂಪನಿಯವ್ರ ತೆಗೆದು ಹಾಕದಿ ಹೋಗಿದ್ರೆ ಅವತ್ತ ಅಪಘಾತ ಆಗದೆ ಹೋಗಿದ್ರೆ ನಾನು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಮರುದಿನ ಆ ಹುಡುಗ ಚೇತರಿಸಿಕೊಂಡ ಸುಧಾರಿಸದ ಈ ಹುಡುಗನಿಗೆ ಆತ್ಮವಿಶ್ವಾಸ ಕೊಟ್ಟ ಅಂದ್ರೆ ನಮಗೆ ಈ ಆತ್ಮವಿಶ್ವಾಸ ಯಾವ ಸಂದರ್ಭದಲ್ಲಿ ಬರಬಹುದು ಒಳ್ಳೆ ಮಾತು ಕೇಳಿದಾಗ ಬರ್ತದೆ ಅಂತಲ್ಲ ಯಾವುದೋ ಒಂದು ಅತ್ಯಂತ ಕಷ್ಟವಾದ ಸನ್ನಿವೇಶ ಕೂಡ ನಿಮ್ಮಲ್ಲಿ ಆತ್ಮವಿಶ್ವಾಸ ಉಕ್ಕಿಬರೂ ಹಾಗೆ ಮಾಡಬಹುದು ಆದ್ರಿಂದ ಕೆಳಗರೆ ಒಂದು ಪ್ರಾರ್ಥನೆ ಜೀವನದಲ್ಲಿ ನೂರೆಂಟು ಘಟನೆಗಳಾಗ್ತವೆ ನಿಮ್ಮ ಮನಸ್ಸನ್ನ ಕಿವಿಯನ್ನ ತೆಗೆದಿಡಿ ಯಾಕಂದ್ರೆ ಯಾವ ಘಟನೆ ಯಾವ ಕ್ಷಣದಲ್ಲಿ ನಿಮ್ಮ ಮನೆಯಲ್ಲಿ ಅತ್ಯಂತ ಅಪೂರ್ವವಾದಂತಹ ಆತ್ಮವಿಶ್ವಾಸವನ್ನು ತುಂಬಬಹುದು ಅನ್ನೋದನ್ನು ಹೇಳೋದು ಕಷ್ಟ ಮನಸ್ಸು ತೆರೆದಿದ್ದರೆ ಗಾಳಿ ಬರುತ್ತೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಕೆ ನಿರ್ವಹಣೆ ಎಸ್ಆರ್ಭ